ನಂಬರ್ ಟು ಐಡಿಯಾ ಇದು ಹೇಗಿರುತ್ತೆ ಅಂದರೆ ಐಡಿಯಾ ನಿಮ್ಮ ತಲೆಯಲ್ಲಿ ಬಂತು ಸ್ಕೂಲಲ್ಲಿ ಒಬ್ಬ ಮಗು ಒಂದು ಒಳ್ಳೆ ಐಡಿಯಾ ಬಂದಿದೆ ಟೀಚರ್ ಹತ್ರ ಹೇಳ್ದೆ ಏಯ್ ಇದೇನು ಇದು ದೊಡ್ಡ ಮಾತಾಡ್ತೀಯಾ ಅಂತ ಅಂದರು ರಿಜೆಕ್ಟ್ ಆಯಿತು ದಟ್ ಈಸ್ ನೀನು ಹೋಪ್ಲೆಸ್ ಅಂತ ಹೇಳ್ಬಿಟ್ರು ಅಂದರೆ ಸ್ಟುಪಿಡ್ ಅಂತ ಕರ್ಸ್ಕೊತಾನೆ ಅವನು ದಟ್ ಈಸ್ ಸ್ಟುಪಿಡಿಟಿ ಐಡಿಯಾವನ್ನೇ ಒಬ್ಬ ಅದ್ಭುತ ವ್ಯಕ್ತಿ ಕೈಲಿ ಹೇಳಿದಾಗ ಅವನು ಎಷ್ಟು ಚೆನ್ನಾಗಿದೆ ಅಂತ ಆಕ್ಸೆಪ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ದೆ ಅಂದರೆ ದಟ್ ಈಸ್ ಕಾಲ್ಡ್ ಕ್ರಿಯೇಟಿವಿಟಿ ಪಿಕಲ್ ಮಾವಿನಕಾಯಿ ಅದು ಇದು ಉಪ್ಪಿನಕಾಯಿ ಮಾಡ್ತಾರಲ್ಲ ಉಪ್ಪಿನಕಾಯಿಯನ್ನು ಮನೆಯಲ್ಲೇ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದ್ದಾಗ ನಮ್ಮ ಶಿಕಾರಿಪುರದ ಹತ್ತಿರದ ಒಂದು ಹಳ್ಳಿಯಲ್ಲಿ ಒಬ್ಬ ವ್ಯಕ್ತಿ ಥಿಂಕ್ ಮಾಡ್ತಾರೆ ಈ ಉಪ್ಪಿನಕಾಯಿ ಏನು ಬೇಗ ಎಕ್ಸ್ಪೈರ್ ಆಗೋಲ್ಲ ನಾವು ಇದನ್ನು ಯಾಕೆ ಲಾರ್ಜ್ ಪ್ರಮಾಣದಲ್ಲಿ ಮಾಡಿ ಬಾಕ್ಸಲ್ಲಿ ಹಾಕಿ ಮಾರಾಟ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ ಮಾಡಿದ ಪರಿಣಾಮ ಎಮ್ ಎನ್ ಪಿಕಲ್ಸ್ ಅಂತ ಸ್ಟಾರ್ಟ್ ಆಗುತ್ತೆ ರಾಜ್ಯದಲ್ಲಿ ದೊಡ್ಡ ಬ್ರ್ಯಾಂಡಾಗಿ ಕ್ರಿಯೇಟ್ ಆಗುತ್ತೆ ಅಂದರೆ ಐಡಿಯಾ ಅಕ್ಸೆಪ್ಟೆಡ್ ಕ್ರಿಯೇಟಿವಿಟಿ ಆಯಿತು ಇದೇನೋ ಹಿಂಗೆ ಮಾಡ್ತೀಯ ಅಂತ ಅವ್ರಿಗೆ ಯಾರಾದರೂ ಬೈದು ಬಿಡಿಸ್ಬಿಟ್ಟಿದ್ರೆ ಸ್ಟುಪಿಡಿಟಿ ಆಗಿಬಿಡೋದು ನಿಮ್ಮ ಐಡಿಯಾನೇ ಅದಕ್ಕೆ ನೀವು ಚಾಲನೆ ಕೊಡುವಷ್ಟು ಚೆನ್ನಾಗಿರಬೇಕು ಅದನ್ನು ಸಮಾಜ ಒಪ್ಕೊಳ್ಳಂಗಿರ್ಬೇಕು ಆವಾಗ ಅದು ಕ್ರಿಯೇಟಿವಿಟಿ ಆಗುತ್ತೆ ಇಲ್ಲಾಂದರೆ ಸ್ಟುಪಿಡಿಟಿ ಆಗುತ್ತೆ ಸಮ್ ಟೈಮ್ ಒಂದು ಎಕ್ಸಾಂಪಲ್ ಕೊಡೋದಾದರೆ ಅದ್ಯಾವುದೋ ಏಯ್ಟೀಸಲ್ಲಿ ಒಂದು ಸಾಂಗ್ ಕಂಪೋಸ್ ಆಗುತ್ತೆ ನಮ್ಮ ಮಂಡ್ಯ ಭಾಗದಲ್ಲಿ ಅನ್ಯಾಯಕಾರಿ ಬ್ರಹ್ಮ ಅಂತ ಒಂದು ಹಾಡು ಕೇಳಿದಿರ್ಬೋದು ನೀವು ಆ ಹಾಡು ಅವತ್ತು ಸ್ಟುಪಿಡಿಟಿ ಆಗಿಬಿಟ್ಟಿತ್ತು ಎಲ್ಲರೂ ರಿಜೆಕ್ಟ್ ಮಾಡಿದ್ರು ಸ್ಟುಪಿಡಿಟಿ ಅವರು ವ್ಯಕ್ತಿ ಇದ್ರಲ್ಲ ಕಂಪೋಸ್ ಮಾಡಿದವ್ರಿಗೆ ಹೆಚ್ಚು ಗೌರವ ಸಿಕ್ಕಿರಲಿಲ್ಲ ಬಟ್ ಇತ್ತೀಚೆಗೆ ಯಾರಿಗೂ ಕೈಲಿ ಸಿಕ್ತದು ಅಕ್ಸೆಪ್ಟ್ ಆಯಿತು ಇಂಥ ಕ್ರಿಯೇಟಿವಿಟಿ ಇಲ್ಲ ಅಂತ ಒಪ್ಕೊಂಡಿದ್ದೀವಿ ಅಂದರೆ ಐಡಿಯಾ ಕಾಲದ ಕಾರಣಕ್ಕೆ ಸ್ಟುಪಿಡಿಟಿ ಬಿಕಮ್ ಕ್ರಿಯೇಟಿವಿಟಿ ಆಗ್ಬೋದು ಪರ್ಸನ್ನಿನ ಕಾರಣಕ್ಕೆ ಸ್ಟುಪಿಡಿಟಿ ಬಿಕಮ್ ಕ್ರಿಯೇಟಿವಿಟಿ ಆಗ್ಬೋದು ರಾಂಗ್ ಪರ್ಸನ್ ಹತ್ರ ಹೋದಾಗ ಅದು ಸ್ಟುಪಿಡಿಟಿ ಆಗಿರುತ್ತೆ ರೈಟ್ ಪರ್ಸನ್ ಹತ್ರ ಹೋದಾಗ ಕ್ರಿಯೇಟಿವಿಟಿ ಆಗಿರುತ್ತೆ ಹೀಗಾಗಿ ನಿಮ್ಮ ಐಡಿಯಾ ಬಗ್ಗೆ ಮಾತ್ರ ಸ್ಟಾಪ್ ಮಾಡಬೇಡ್ರಿ ಹೊಸ ಹೊಸ ಯೋಚನೆ ಹೊಸ ಹೊಸ ಯೋಚನೆ ಮಾಡೋದು ಮಾಡ್ತಾ ಇರಬೇಕು ಹೊಸ ಥಾಟ್ಸ್ ಮಾಡಿದಾಗಲೇ ನಿಮ್ದು ಹೊಸ ಸೃಷ್ಟಿಯಾಗ ಸಾಧ್ಯ ಯಾರೋ ಸ್ಟುಪಿಡ್ ಅಂತಾರೆ ಅನ್ನೋ ಕಾರಣಕ್ಕೆ ನಿಲ್ಲಿಸಬಾರ್ದು ಇದೊಂದು ಎಚ್ಚರಿಕೆ ನಿಮಗಿರಬೇಕು ಕ್ರಿಯೇಟಿವಿಟಿ ಅಂದರೆ ವೆರಿ ಫಸ್ಟ್ ನಿಮಗೆ ಗೊತ್ತಿರಬೇಕು ಕ್ಲೀನ್ ಅಟೆನ್ಷನ್ ಅಂತ ಕರಿತೀವಿ ಅಂದರೆ ಡೀಪ್ ಅಟೆನ್ಷನ್ ಈಗ ಕೆಲವರಿಗೆ ವಿಜ್ಞಾನಿಗಳಿಗೆ ಮಗು ಕಿವಿ ಕೇಳಿಸ್ತಾ ಇಲ್ಲೇನೋ ಅಂತ ಟೆಸ್ಟಿಗೆ ಕರ್ಕೊಂಡೋಗಿರ್ತಾರೆ ಕರ್ಕೊಂಡು ಹೋದಾಗ ಇಲ್ಲ ಈ ಕಿವಿ ಇಲ್ಲ ಆಲ್ರೈಟ್ ಪಕ್ಕ ಇದೆ ಅಂತ ಹೇಳ್ತಾರೆ ಪಕ್ಕ ಇದೆ ಅಂದಮೇಲೆ ಏನು ಮಾಡ್ತಾ ಇದೆ ಅಂದರೆ ಅಷ್ಟು ಫೋಕಸ್ಡ್ ಆಗಿದೆ ಆ ಮಗು ನೀವು ಮಾತಾಡಿಸಿದ್ದು ಕೇಳ್ಕೊಳ್ಳೋದಷ್ಟು ದಟ್ ಈಸ್ ಕೀನ್ ಅಟೆನ್ಷನ್ ಶಬ್ದದಗಳ ಬಗ್ಗೆ ಸೌಂಡ್ ಬಗ್ಗೆ ಮ್ಯೂಸಿಕ್ ಬಗ್ಗೆ ಯಾರು ಕೀನ್ ಅಟೆನ್ಷನ್ ಇರ್ತಾರೋ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾರೆ ಈಗ ಅನಿರುದ್ಧ ರವಿಚಂದರ್ ತೋರಿಸಿದ್ನಲ್ಲ ಫಿಫ್ಟೀನ್ ಇಯರ್ಗೆ ಹುಡುಗ ಮ್ಯೂಸಿಕ್ ಕಂಪೋಸ್ ಸ್ಟಾರ್ಟ್ ಮಾಡ್ತಾನೆ ಇಪ್ಪತ್ತೊಂದು ವರ್ಷಕ್ಕೆ ಇಂಡಿಯಾದಲ್ಲೇ ಕೊಲೆವಿರಿದಿ ಕೊಡ್ತಾರೆ ಅಥ್ ಆಂಧ್ರದಲ್ಲೊಬ್ಬರಿದ್ದಾರೆ ದೇವಿಶ್ರೀ ಪ್ರಸಾದ್ ಅಂತ ಅದ್ಭುತವಾದ ಮ್ಯೂಸಿಕ್ಕು ಇಪ್ಪತ್ತಿಪ್ಪತ್ತು ವರ್ಷದಿಂದ ಮ್ಯೂಸಿಕ್ ಕೊಡ್ತಾ ಇದ್ದರೆ ಮತ್ತೆ ಹುಟ್ಟುತ್ತಾ ಇದೆ ಹಂಸಲೇಖ ಅವರು ಈ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಫಿಲಿಮ್ ಮ್ಯೂಸಿಶಿಕಲ್ ಕ್ಷೇತ್ರದಲ್ಲಿ ಇತ್ತೀಚೆಗೆ ಅವರು ಸಂವಿಧಾನ ಗೀತೆ ಕೂಡ ಮ್ಯೂಸಿಕ್ ಕೊಡ್ತಾರೆ ಅದು ಕೂಡ ಫೇಮಸ್ ಆಗುತ್ತೆ ಅಂದರೆ ಒಂದು ಸೌಂಡ್ ಬಗ್ಗೆ ಕೀನ್ ಇಂಟ್ರೆಸ್ಟ್ ತೋರಿಸಿದಾಗ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಕಂಪೋಸರ್ ಸಂಗೀತಗಾರರಾಗಿಬಿಡ್ತಾರೆ ಕಲ್ಲರ್ ಬಗ್ಗೆ ಕೀನ್ ಅಬ್ಸರ್ವೇಷನ್ ಮಾಡೋರು ಪೇಂಟರು ಆರ್ಟಿಸ್ಟು ಡೆಕೋರೇಷನ್ ಮಾಡುವಂಥ ಕ್ಷೇತ್ರಕ್ಕೆ ಎಂಟ್ರಿ ಆಗ್ತಾರೆ ಸ್ಟೆಪ್ಸ್ಗಳ ಬಗ್ಗೆ ಕೀನ್ ಅಬ್ಸರ್ವ್ ಇರೋಂಥವ್ರು ಕೊರಿಯಾಗ್ರಫಿಯಲ್ಲಿ ಹೆಸರು ಮಾಡ್ತಾರೆ ವರ್ಡ್ಸ್ ಥಾಟ್ಸ್ಗಳ ಬಗ್ಗೆ ಕೀನ್ ಅಬ್ಸರ್ವೇಷನ್ ಮಾಡೋಂಥವ್ರು ಕವಿಗಳಾಗಿ ಸಾಹಿತಿಗಳಾಗಿ ಸೃಷ್ಟಿಯಾಗ್ತಾರೆ ಸಮಸ್ಯೆಗಳ ಬಗ್ಗೆ ಕೀನ್ ಅಬ್ಸರ್ವ್ ಮಾಡೋಂಥವ್ರು ಸೈಂಟಿಸ್ಟ್ಗಳಾಗ್ತಾರೆ ಎಮ್ ಎಸ್ ಸ್ವಾಮಿನಾಥನ್ ಭಾರತದ ಹಸಿವಿನ ಬಗ್ಗೆ ಕೀನ್ ಅಬ್ಸರ್ವ್ ಮಾಡಿದ್ರು ಹಸಿರು ಕ್ರಾಂತಿ ಆಯಿತು ಹಾಲಿನ ಸಮಸ್ಯೆ ಬಗ್ಗೆ ಕುರಿಯನ್ನವರು ಕೀನ್ ಅಬ್ಸರ್ವ್ ಮಾಡಿದ್ರು ಕ್ಷೀರ ಕ್ರಾಂತಿ ಆಯಿತು ಕ್ಷಿಪಣಿನೇ ಇಲ್ಲದೆ ಭಾರತ ದುರ್ಬಲ ಆಗ್ತಾ ಇದೆಯಲ್ಲ ಅಂತ ಯೋಚನೆ ಮಾಡಿದ್ರು ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಆದರು ಅಂದರೆ ನಮ್ಮ ತಲೆಯಲ್ಲಿ ಐಡಿಯಾಗಳು ಬರೋದಿದೆಯಲ್ಲ ಐಡಿಯಾಗಳು ಬರೋದು ಕೀನ್ ಅಬ್ಸರ್ವೇಷನಿಂದ ನೀವು ಅಷ್ಟೇ ಕ್ರಿಯೇಟಿವಿಟಿ ಅನ್ನೋದು ಅವರಿಗೆ ಹಾಡುಗಾರರಿಗಿದೆ ಮ್ಯೂಸಿಕ್ ಡೈರೆಕ್ಟ್ರಿಗಿದೆ ಅಂತಲ್ಲ ಪ್ರತಿಯೊಬ್ಬರಲ್ಲೂ ಇದೆ ಕೀನ್ ಅಬ್ಸರ್ವ್ ಮಾಡಿದಾಗ ಆ ಕ್ಷೇತ್ರದಲ್ಲಿ ಸಾಧಕರಾಗ್ತಾ ಬರ್ತೀರ ಜೊತೆಗೆ ರೈಟ್ ಬ್ರೈನ್ ಲೆಫ್ಟ್ ಬ್ರೈನ್ ಥಿಯರಿನ ಭಾಳ ಹಿಂದಿಂದ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ನಮ್ಮದೇ ಕೋಚಿಂಗ್ ಎಕ್ಸಾಮ್ಸ್ ಎಲ್ಲ ಬಹುತೇಕ ಲೆಫ್ಟ್ ಬ್ರೈನ್ ರಿಲೇಟೆಡ್ ಆಗೇ ಇದೆ ಮೆಮೊರಿ ಬೇಸಡ್ ಆಗಿದೆ ಲಾಜಿಕ್ ಬೇಸಡ್ ಆಗಿದೆ ಮ್ಯಾಥಮೆಟಿಕ್ಸ್ ಬೇಸಡ್ ಆಗಿದೆ ಫ್ಯಾಕ್ಟ್ಸ್ ವರ್ಡ್ಸ್ ರಿಲೇಟೆಡ್ ಆಗಿದೆ ಆದರೆ ಇಮ್ಯಾಜಿನೇಷನ್ ಕ್ರಿಯೇಟಿವಿಟಿ ಇಂಟ್ಯೂಷನ್ ಇವೆಲ್ಲ ಇದೆಯಲ್ಲ ನಾನ್ ವರ್ಬಲ್ ಇದೆಲ್ಲ ಬರೋದೆ ರೈಟ್ ಬ್ರೈನಿಂದ ಈ ರೈಟ್ ಬ್ರೈನ್ನ ಆ್ಯಕ್ಟಿವ್ ಮಾಡಿಕೊಂಡಾಗ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಒಂದು ಪ್ರಾಬ್ಲಮ್ ಸಲ್ಯೂಷನ್ ಟೆಕ್ನಿಕ್ ಇಂಪ್ರೂವ್ ಆಗುತ್ತೆ ಹೊಸದೇನೋ ಸೃಷ್ಟಿ ಮಾಡುವ ಸಾಮರ್ಥ್ಯ ನಿಮ್ಮೊಳಗೆ ಬರುತ್ತೆ ಇಲ್ಲಾಂದರೆ ಬರೀ ಕಾಪಿ ಕ್ಯಾಟ್ ಆಗಿಬಿಡ್ತೀರಾ ಆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ನೋಡ್ಬೋದು ಒರ್ಜಿನಲ್ ಕ್ರಿಯೇಟರ್ಗಳು ತುಂಬ ಜನ ಇದ್ದಾರೆ ಅದ್ಯಾರೋ ಪವ್ಯ ಅಂತ ಹುಡುಗ ಹಿ ಕ್ರಿಯೇಟ್ ಒರ್ಜಿನಲ್ ಅದ್ಯಾರೋ ಮೇಡಮ್ ಒಬ್ರು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ಕಾಮಿಡಿಯನ್ ಕ್ರಿಯೇಟ್ ಮಾಡ್ತಾರೆ ಭಾಳ ಜನ ನೀವೇನು ಮಾಡ್ತೀರಿ ಉಳಿದವರು ವಾಯ್ಸ್ ಡಬ್ಬಿಂಗ್ ತಗೋತೀರಾ ನಿಮ್ಮ ಮುಖ ಹಾಕ್ತೀರಾ ಆ ವಾಯ್ಸು ಅವ್ರ ಕ್ರಿಯೇಟಿವಿಟಿ ನಿಮ್ಮ ಫೇಸ್ ಬಂದುಬಿಡುತ್ತೆ ಅಷ್ಟೇ ದಿಸ್ ಇಸ್ ಡಬ್ಬಿಂಗ್ ಕಾಪಿ ಕ್ಯಾಟ್ ಕಾಪಿ ಕ್ಯಾಟ್ ಆಗೋಕ್ಕಲ್ಲ ನಾವಿರೋದು ಕ್ರಿಯೇಟ್ ಮಾಡೋಕ್ಕಿರೋದು ಅನ್ನೋ ಥಾಟ್ಸನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಬರಬೇಕು ಕ್ರಿಯೇಟಿವಿಟಿ ಬಗ್ಗೆ ಹೇಳಿದಾಗ ಇದು ಹೇಗೆ ಡೆವಲಪ್ ಮಾಡ್ಕೋಬೇಕು ಅದು ಇದು ಮಾತಾಡೋ ಮೊದಲು ಕ್ರಿಯೇಟಿವಿಟಿ ರಿಲೇಟೆಡ್ ಆದ ಮಿತ್ಗಳು ಕೆಲವು ಅಸತ್ಯಗಳು ಸತ್ಯಗಳು ಇದಾವೆ ಅವನ್ನು ತಿಳ್ಕೊಬೇಕು ಇದು ವಂಶ ಪರಂಪರೆಯಿಂದ ಬರುತ್ತಾ ಮ್ಯೂಸಿಕ್ ಡೈರೆಕ್ಟ್ರ್ ಮಕ್ಕಳೇ ಮ್ಯೂಸಿಕ್ ಡೈರೆಕ್ಟ್ರಾಗಿದ್ದಾರಾ ಆರ್ಟಿಸ್ಟ್ಗಳ ಮಕ್ಕಳೇ ಆರ್ಟಿಸ್ಟ್ ಆಗಿದ್ದಾರಾ ನಿಮಗೆ ಗೊತ್ತು ಕೆಲವ್ರು ಆಗಿದ್ದಾರೆ ಕೆಲವ್ರು ಆಗಿಲ್ಲ ದಟ್ ರೀಸನ್ ಇದು ಜೆನೆಟಿಕಲಿನೂ ಬರುತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟಿಂದನೂ ಬರುತ್ತೆ ಅಂದರೆ ನಿಮಗೆ ತಂದೆ ತಾಯಿಗಳಿಂದ ಜೀನ್ಸ್ ಮೂಲಕ ಟ್ರಾನ್ಸ್ಫರ್ ಆಗಿ ಒಂದಷ್ಟು ಬಂದಿರಬಹುದು ಆದರೆ ಪರಿಸರದಿಂದ ವೃದ್ಧಿಸಬಹುದು ಅಂದರೆ ಅಗಾಧವಾಗಿ ವೃದ್ಧಿಸ್ಕೋಬೋದು ಹಾಗಾಗಿ ಕ್ರಿಯೇಟಿವಿಟಿ ಅನ್ನೋದು ವಂಶ ಪರಂಪರೆಯಿಂದ ಕೊಡುಗೆಯಿಂದನೇ ಬರುತ್ತೆ ಅನ್ನೋದು ಅಲ್ಲ ಅದರ ಜೊತೆ ಎನ್ವಾರ್ಮೆಂಟ್ ಕೂಡ ಇಂಪಾರ್ಟೆಂಟ್ ಸ್ಥಿರವೇ ವೃದ್ಧಿಸಬಹುದೇ ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ಐ ಕ್ಯೂ ಇದು ವೃದ್ಧಿಸಬಹುದು ನೀವು ಅದಕ್ಕೆ ಬೇಕಾದ ಪ್ರಾಕ್ಟೀಸ್ ಅದಕ್ಕೆ ಬೇಕಾದ ಟೈಮಿಂಗ್ ಅದಕ್ಕೆ ಬೇಕಾದ ಫೋಕಸ್ ಕೊಟ್ರಿ ಅಂದರೆ ಕ್ರಿಯೇಟಿವಿಟಿ ಕೂಡ ಇನ್ಕ್ರೀಸ್ ಮಾಡ್ಬೋದು ಕೆಲವ್ರಿಗೆ ಮಾತ್ರ ಇರುತ್ತದೆಯೇ ನೋ ಈಗ ನಾವು ತೋರಿಸಿದ್ದು ನಿಮಗೆ ಕೆಲವು ಪೀಪಲ್ ತೋರಿಸಿದ್ದೀವಿ ಅಷ್ಟೇ ಅವರು ಆಯಾ ತಮ್ಮ ಕ್ರಿಯೇಟಿವಿಟಿನ ಮ್ಯಾಕ್ಸಿಮಮ್ ಬಳಸಿದ ಕಾರಣಕ್ಕೆ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ರೀಚ್ ಆಗಿದ್ದಾರೆ ನಾವು ನೀವು ಮಿನಿಮಮ್ ಬಳಸ್ತಾ ಇದ್ದೀವಿ ಮಿನಿಮಮ್ ಎಕ್ಸ್ಟೆಂಟ್ ರೀಚ್ ಆಗ್ತಾಯಿದ್ದೀವಿ ಈಗೆಲ್ಲ ಬೈಕಲ್ಲಿ ಹೋಗ್ತಾ ಇದ್ದೀರಾ ಬೈಕ್ ಪಂಚರ್ ಆಯಿತು ದಟ್ ಈಸ್ ನ್ಯೂ ಸಿಚ್ಯುವೇಷನ್ ಆ ಬೈಕ್ ಪಂಚರ್ ಆದದ್ದನ್ನು ಹೇಗೆ ನೀವು ಗರಾಜ್ಗೋ ಅಥವಾ ಮನೆಗೋ ತರ್ತಿರಲ್ಲ ಅಥವಾ ಅಲ್ಲೇ ರೆಡಿ ಮಾಡ್ಕೊಂಡು ಬರ್ತಿರಲ್ಲ ದಿಸ್ ಈಸ್ ಕಾಲ್ಡ್ ಕ್ರಿಯೇಟಿವಿಟಿ ಅಲ್ಲಿ ಮೆಮೊರಿನೂ ವರ್ಕ್ ಆಗುತ್ತೆ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ ಅದ್ರ ಜೊತೆ ಏನು ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಹೊಸ ಥಾಟ್ ಬಂತಲ್ಲ ಫಸ್ಟ್ ಟೈಮ್ ಹೊಸ ಸನ್ನಿವೇಶ ಹೊಸ ಯೋಚನೆ ಇದು ಮಿನಿಮಮ್ ನಾವೆಲ್ಲ ಬೈಕ್ ಟೈರ್ನ ಸರಿ ಮಾಡ್ಕೊಳ್ಳುವಂಥ ಕ್ರಿಯೇಟಿವಿಟಿಗೆ ಅಷ್ಟೇ ನಿಲ್ತಾಯಿದ್ದೀವಿ ನಾವು ಅದರ ಆಚೆಗೆ ಹೋಗುವಂಥ ಯೋಚನೆ ಮಾಡಿದಾಗ ಬಿಗ್ಗರ್ ಅಚೀವ್ಮೆಂಟ್ ಆಗ್ತಾ ಇರುತ್ತೆ ಸ್ನೇಹಿತರೆ ಕ್ರಿಯೇಟಿವಿಟಿಯ ಕ್ಯಾರೆಕ್ಟರ್ ಏನು ಒಂದಷ್ಟು ಲಕ್ಷಣಗಳು ನೋಡ್ಕೊಂಡ್ಬಿಟ್ರೆ ನಿಮ್ಮೊಳಗೆ ಇದೆಯೋ ಇಲ್ವೋ ನಿಮಗೆ ಗೊತ್ತಾಗತ್ತೆ ಥಿಂಕಿಂಗ್ ಥಿಂಕಿಂಗ್ ಪ್ರೋಸೆಸ್ ಡಿಫ್ರೆಂಟ್ ಇರುತ್ತೆ ಈ ಜಗತ್ತಿನಲ್ಲಿ ಎಂಟುನೂರು ಕೋಟಿ ಜನನೇ ಇದ್ದಾಗ ಎಂಟುನೂರು ಕೋಟಿ ಜನ ಎಂಟುನೂರು ಕೋಟಿ ಥರನೇ ಇದ್ದಾರೆ ಎಂಟುನೂರು ಕೋಟಿ ಥರದ ಥಾಟ್ಗಳು ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು ನೀವೇನಾಗತ್ತೆ ಪೋಷಕರು ಸಮಾಜ ಟೀಚರ್ಗಳು ಅವ್ರು ಹೇಳಿದ್ದನ್ನೇ ಫಾಲೋ ಮಾಡ್ಕೊತ ಕಾಪಿ ಕ್ಯಾಟ್ಗಳಾದಾಗ ಕ್ರಿಯೇಟಿವಿಟಿ ಡೌನ್ ಆಗ್ತಾ ಬರುತ್ತೆ ಸ್ವಂತಿಕೆ ಬೇಕು ಹೊಸ ಹೊಸ ವಿಚಾರಗಳನ್ನು ಸೃಷ್ಟಿಸುವ ಶಕ್ತಿ ನಿಮ್ಮಲ್ಲಿರಬೇಕು ಈಗ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡೋರು ನೋಡಿದ್ದೀರಾ ಐದುವರೆಗೆ ಎದ್ಕೊಂಡು ನಿಮಗೆ ಯೂಟ್ಯೂಬ್ ಲೈವ್ ಬರ್ರಿ ಅಂತ ಎರಡು ಮೂರು ಸಾವಿರ ಜನ ನೀವು ಬೆಳಗ್ಗೆ ಬೆಳಿಗ್ಗೆ ಬರ್ತೀರಿ ಅಂದರೆ ದಿಸ್ ಈಸ್ ಕ್ರಿಯೇಟಿವ್ ಥಾಟ್ ಸಿಂಪಲ್ ಸಣ್ಣ ಸಣ್ಣದು ಹೇಳ್ತಾ ಇರೋದು ನಾನು ಈ ಥರದಲ್ಲಿ ಹೊಸ ಹೊಸ ಥಾಟ್ಗಳು ಇರತ್ತೆ ಹೊಸ ಇಂಟೆಲೆಕ್ಚುವಲ್ ಎಬಿಲಿಟಿ ಇರುತ್ತೆ ಕ್ರಿಯೇಟಿವ್ ಪರ್ಸನ್ ಇಂಟೆಲಿಜೆಂಟ್ ಕೂಡ ಆಗಿರಲೇಬೇಕು ಕ್ರಿಯೇಟಿವಿಟಿ ಇದೆ ನೀವು ಇಂಟೆಲಿಜೆಂಟ್ ಆಗಿಲ್ಲ ಅಂದರೆ ಭಾಳ ದಿನ ಉಳಿಯೋದಿಲ್ಲ ಈ ಕೆಲವು ಕನ್ನಡದಲ್ಲಿ ಕೆಲವು ಮ್ಯೂಸಿಕ್ಗಳು ಎಷ್ಟು ಪಾಪ್ಯುಲರ್ ಆದರೂ ಅಂದರೆ ಒನ್ ಆರ್ ಟೂ ಇಯರಲ್ಲಿ ತುಂಬ ಪಾಪ್ಯುಲರ್ ಆಮೇಲೆ ಮಲ್ಕಂಡೂರು ಎದ್ದು ಬರಲೇ ಇಲ್ಲ ಬಿಕಾಸ್ ಇಂಟಲೆಕ್ಚುಯಲ್ ಎಬಿಲಿಟಿ ಕೊಡಲಿಲ್ಲ ಫಿಲಮ್ ಡೈರೆಕ್ಟರ್ ಎರಡು ಫಿಲಮ್ ಆಗುತ್ತೆ ಆಮೇಲೆ ಅಷ್ಟು ಫ್ಲಾಫ್ ಬಿಕಾಸ್ ಇಂಟಲೆಕ್ಚುಯಲ್ ಎಬಿಲಿಟಿ ಕೊಡಲಿಲ್ಲ ಅದು ಅಷ್ಟೇ ಕೊಡ್ಬೋದು ಕೊಟ್ಟರೆ ಬರುತ್ತೆ